ವನಿತಾ ವಿಹಾರ. ಇಂದಿನ ವನಿತಾ ವಿಹಾರದಲ್ಲಿ ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿಯ ಮಹಿಳಾ ಸಿಬ್ಬಂದಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಮೊದಲಿಗೆ ಗಣೇಶನ ಸ್ತುತಿಯನ್ನು ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ವೈಶಾಲಿ ಹಾಗೂ ಶ್ರೀಮತಿ ತಾರಾ. ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತಪೂರ್ಣಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಗುಣಾತೀತಮಾನಂ ಚಿದಾನಂದರೂಪಂ ಚಿದಾಭಾಸಕಂ ಸರ್ವಗಂ ಜ್ಞಾನಗಮ್ಯಂ ಮುನಿದೇಯಮಾಕಾಶರೂಪಂ ಪರೇಶಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಜಗತ್ಕಾರಣಂ ಕಾರಣಜ್ಞಾನರೂಪಂ ಸುರಾದಿಂ ಸುಖಾದಿಂ ಗುಣೇಶಂ ಗಣೇಶಂ ಜಗದ್ವ್ಯಾಪಿನಂ ವಿಶ್ವವಂದ್ಯಂ ಸುರೇಶಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತಪೂರ್ಣ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಗಣೇಶಂ ಭಜೇಮ. ಈಗ ಸೌಂದರ್ಯ ಸಲಹೆ ಮತ್ತು ಆರೋಗ್ಯ ಸಲಹೆಗಳ ಬಗ್ಗೆ ಹೇಳುತ್ತಾರೆ ಕುಮಾರಿ ಸುಧಾರಾಣಿ. ಕಾಂತಿಯುತ ಮುಖದ ತ್ವಚೆಗಾಗಿ ದಿನಾಲು ಒಂದು ಬಾಳೆಹಣ್ಣನ್ನು ಸೇವಿಸಬೇಕು ಮತ್ತು ಸಾಕಷ್ಟು ನೀರನ್ನು ಕುಡಿಯಬೇಕು. ಒಳ್ಳೆಯ ಆರೋಗ್ಯಯುಕ್ತ ತ್ವಚೆಗಾಗಿ ಸ್ನಾನ ಮಾಡಬೇಕಾದ ನೀರು ಅತಿಯಾದ ಬಿಸಿ ಇರಬಾರದು ಹಾಗೂ ಅತಿಯಾಗಿ ತಂಪು ಕೂಡ ಇರಬಾರದು. ತಕ್ಷಣವೇ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ ಮುಖದ ಮೇಲಿನ ಕಾಂತಿಗಾಗಿ ಒಂದು ಪಾತ್ರೆಯಲ್ಲಿ 2-3 ಐಸ್ ಕ್ಯೂಬ್ಗಳನ್ನು ಹಾಕಿ ಆ ನೀರಿನಲ್ಲಿ ಮುಖವನ್ನು 3-4 ಸಲ ಅದ್ದಿ ತೆಗೆಯಬೇಕು. ಮಹಿಳೆಯರಿಗೆ 30 ವಯಸ್ಸಾದ ಮೇಲೆ ಮೂಳೆಗಳ ಸಮಸ್ಯೆ ಶುರುವಾಗುತ್ತೆ. ಮನೆಯಲ್ಲಿ ವುಮೆನ್ಸ್ ಹಾರ್ಲಿಕ್ಸ್ ತಯಾರು ಮಾಡಬಹುದು. ಬೇಕಾಗುವ ಸಾಮಗ್ರಿಗಳು: ಕಮಲದ ಬೀಜ, ಬಾದಾಮಿ, ಅಕ್ರೋಟ್, ಬಿಳಿಯೆಳ್ಳು, ಕರಿಯೆಳ್ಳು, ಅಗಸೆ ಬೀಜ, ಸೋಪು, ಕಲ್ಲು ಸಕ್ಕರೆ, ಕೊಬ್ಬರಿ ಪುಡಿ, 1 ಚಮಚ ಸತಾವರಿ ಪುಡಿ. ಈ ಎಲ್ಲವನ್ನು ಚೆನ್ನಾಗಿ ಹುರಿದುಕೊಂಡು ಪುಡಿ ಮಾಡಿ ಇಟ್ಟುಕೊಳ್ಳಬೇಕು. 1 ಚಮಚ ದಿನಾಲು ಹಾಲಿನಲ್ಲಿ ಹಾಕಿ ಕುಡಿಯಬೇಕು. ಸರಿಯಾದ ನಿದ್ರೆ ಬರಬೇಕಾದ್ರೆ ರಾತ್ರಿ ಮಲಗುವ ಮುನ್ನ 1 ಲೋಟ ಹಾಲಿನಲ್ಲಿ 1/2 ಚಮಚ ಚಕ್ಕಿ ಪುಡಿಯನ್ನು ಹಾಕಿಕೊಂಡು ಕುಡಿಯಬೇಕು. ಈಗ ಜನಪದ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದಾರೆ ಕುಮಾರಿ ಉಷಾರಾಣಿ. ರೆಂಬೆ ಕೊಂಬೆಯ ಮೇಲ ಗೂಡು ಕಟ್ಟಿದವರಕ್ಕೆ ಬಲಿತ ಹಕ್ಕಿ, ರೆಂಬೆ ಕೊಂಬೆಯ ಮೇಲ ಗೂಡು ಕಟ್ಟಿದವರಕ್ಕೆ ಬಲಿತ ಹಕ್ಕಿ, ಗುಡಿ ಮೇಲ ಮಲಗ್ಯವ ಮರಿ ಹಕ್ಕಿ, ದೂರ ದೇಶದ ಓ ದೂರ ದೇಶದ ವಲಸಿದ ಹಕ್ಕಿಗೂ ಐತಿ ಜಾಗ ಬಳಗ, ಬನ್ನಿರಿ ನೀವು ನಮ್ಮ ಬಳಗ, ದೇಶದ ವಲಸಿದ ಹಕ್ಕಿಗೂ ಐತಿ ಜಾಗ ಬಳಗ, ಬನ್ನಿರಿ ನೀವು ನಮ್ಮ ಬಳಗ. ಹಳೆಯ ಬಾವಿಯ ತಳದ ನೀರಿನಾಗ ಹಸಿರು ಚಿಗುರ್ತಾವ, ಹಳೆಯ ಬಾವಿಯ ತಳದ ನೀರಿನಾಗ ಹಸಿರು ಚಿಗುರ್ತಾವ, ಬೇರಿನ ಮೊಳಕೆ ಒಡಿಯತಾವ, ಭೂತ ಪ್ರೇತಾಳ ಭೂತ ಪ್ರೇತಾಳ ಜ್ಯೋತ ಬಾವಲಿ ಮ್ಯಾಲ ತೂಗುತ್ತಾವ,
ಮರದಾಗ ಕರಗ ಕುಣಿಯತಾವಾ ರೆಂಬೆ ಕೊಂಬೆ ಮೇಲ ಗೂಡು ಕಟ್ಟಿದವರಕ್ಕೆ ಬಲಿತ ಹಕ್ಕಿ ಗುಡಿ ಮೇಲ ಮಲಗ್ಯವ ಮರಿ ಹಕ್ಕಿ ಮರದ ಎಲೆ ನೆರಳು ಓ ಮಲದ ಎಲೆ ನೆರಳು ಮನೆಯ ಗ್ವಾಡಿ ಮೇಲ ಆಡತಾವ ಆಟ ಮೂಡ್ಯವ ತೊಗಲ ಗೊಂಬಿ ಆಟ ಕರಳು ಬಳ್ಳಿಯ ಓ ಕರುಳ ಬಳ್ಳಿಯ ಕತೆಯ ಹೇಳುತ್ತವ ಕರಳ ಬಳ್ಳಿಯ ಕತೆಯ ಹೇಳುತ್ತಾವ ನೋಡ್ರಿ ಶಾಂತ ಚಿತ್ತ ನಾವು ನೀವು ಅದರ ಭಾಗ ಮಾತ್ರ ರೆಂಬೆ ಕೊಂಬಿ ಮೇಲ ಗೂಡು ಕಟ್ಟಿದವರಕ್ಕೆ ಬಲಿತ ಹಕ್ಕಿ ಗುಡಿ ಮೇಲ ಮಲಗ್ಯವ ಮರಿ ಹಕ್ಕಿ ದೂರದೇಶದ ಓ ದೂರದೇಶದ ವಲಸಿದ ಹಕ್ಕಿಗೂ ಐತಿ ಜಾಗ ಬಳಗ ಬನ್ನಿರಿ ನೀವು ನಮ್ಮ ಬಳಗ ಬನ್ನಿರಿ ನೀವು ನಮ್ಮ ಬಳಗ ಕುಮಾರಿ ಸುಧಾರಾಣಿ ಹಾಗೂ ಕುಮಾರಿ ಪುಷ್ಪ ಅವರಿಂದ ಹಾಸ್ಯ ಸಂಭಾಷಣೆ. ಸು, ನಮ್ಮ ಮನಿಶಾಂತಿ ಯಾಕೆ ಬಂದಿಲ್ಲ? ನಂಗ ಬರ್ಬೇಕಂತ ಭಾಳ ಆಸೆ ಇತ್ತು. ಎಲ್ಲಾ ಕಲ್ಯಾಣ ಮಂಟಪ ಹುಡುಕ್ದ, ಯಾವ ಕಲ್ಯಾಣ ಮಂಟಪದಾಗ ಈಕಿದ ಮನಿಶಾಂತಿ ಅದ ಅಂತ ನಂಗೆ ಸಿಕ್ಕೇ ಇಲ್ಲ. ಏನಿನ ಹುಚ್ಚಿ, ಯಾರಾದ್ರೂ ಮನಿಶಾಂತಿ ಕಲ್ಯಾಣ ಮಂಟಪದಾಗ ಮಾಡ್ತಾರೇನ? ಹೌದಲ್ಲ, ನಂಗೆ ಗೊತ್ತೇ ಇರ್ಲಿಲ್ಲ. ಪೂ, ನಾ ನಾಳೆಯಿಂದ ಸ್ಕೂಲಿಗೆ ಹೋಗಲ್ ನೋಡು. ಯಾಕೆ ಸು, ಏನಾಯ್ತು? ಈ ಸಾಲ್ಯಾಗ ಒಬ್ರೊಬ್ರು ಒಂದೊಂದ್ ತರ ಟೀಚರ್ ಅದಾರ. ಬಯಾಲಜಿ ಟೀಚರ್ ಸೆಲ್ ಅಂದ್ರ ಜೀವಕೋಶ ಅಂತಾರ, ಹಿಸ್ಟ್ರಿ ಟೀಚರ್ ಸೆಲ್ ಅಂದ್ರ ಜೈಲು ಅಂತಾರ, ಫಿಸಿಕ್ಸ್ ಟೀಚರ್ ಸೆಲ್ ಅಂದ್ರ ಬ್ಯಾಟ್ರಿ ಅಂತಾರ, ಎಲೆಕ್ಟ್ರಾನಿಕ್ಸ್ ಟೀಚರ್ ಸೆಲ್ ಅಂದ್ರ ಮೊಬೈಲ್ ಅಂತಾರ. ಒಂದಕ್ ಒಂದ್ ತಾಳ ಇಲ್ಲ, ತಂತಿ ಇಲ್ಲ. ಈ ಸಾಲ್ಯಾಗ ಕಲ್ತಿ ನಾ ಏನ್ ಉಳ್ಳಾಗಡ್ಡಿ ಸಿಪ್ಪಿ ಸುಲಿಲಿ? ಹಾಗಾದ್ರ ನಾನು ಸಾಲಿಗೆ ಬರಲ್ಲ, ನಡಿ ಹೋಗಂ ಪಾನಿಪುರಿ ತನಕ. ದರಾ ಬೇಂದ್ರೆಯವರ ಭಾವಗೀತೆಯನ್ನು ಪ್ರಸ್ತುತ ಪಡಿಸಲಿದ್ದಾರೆ ಶ್ರೀಮತಿ ಉಮಾದೇವಿ. ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ, ಆಗ ಸಂಜೆಯಾಗಿತ್ತ, ಆಗ ಸಂಜೆಯಾಗಿತ್ತ. ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ, ಆಗ ಸಂಜೆಯಾಗಿತ್ತ, ಆಗ ಸಂಜೆಯಾಗಿತ್ತ. ನೆಲದ ಅಂಚಿಗೆ ಮಂಜಿನ ಮುಸುಕು ಹೆಂಗೋ ಬಿದ್ದಿತ್ತ, ಗಾಳಿಗೆ ಮೇಲಕ್ಕೆದ್ದಿತ್ತ, ಗಾಳಿಗೆ ಮೇಲಕ್ಕೆದ್ದಿತ್ತ. ಮುಗಿಲ ಮಾರಿಗೆ ರಾಗರತಿಯ ನೆಂಜ ಏರಿತ್ತ, ಆಗ ಸಂಜೆಯಾಗಿತ್ತ, ಆಗ ಸಂಜೆಯಾಗಿತ್ತ. ಬೊಗಸೆ ಗಂಡಿನ ಬಯಕೆಯ ಹೆಣ್ಣು ನೀರಿಗೆ ಹೋಗಿತ್ತ, ತಿರುಗಿ ಮನೆಗೆ ಸಾಗಿತ್ತ. ಬೊಗಸೆ ಗಂಡಿನ ಬಯಕೆಯ ಹೆಣ್ಣು ನೀರಿಗೆ ಹೋಗಿತ್ತ, ತಿರುಗಿ ಮನೆಗೆ ಸಾಗಿತ್ತ. ಕಾಮಿ ಬೆಕ್ಕಿನಂಗ ಬಾವಿಯ ಹಾದಿ ಕಲಗ ಸುಳಿತಿತ್ತ, ಎರಗಿ ಹಿಂದ ಕುಳಿತಿತ್ತ. ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ, ಆಗ ಸಂಜೆಯಾಗಿತ್ತ, ಆಗ ಸಂಜೆಯಾಗಿತ್ತ. ಮಳ್ಳ ಗಾಳಿ ಸುಳಿ ಕಳ್ಳ ಕೈಲಿ ಸೆರಗನ್ನು ಹಿಡಿದಿತ್ತ, ಮತ್ತ ಮತ್ತ ಬೆರಗಿಲೆ ಬಿಡುತ್ತಿತ್ತ. ಮಳ್ಳ ಗಾಳಿ ಸುಳಿ ಕಳ್ಳ ಕೈಲಿ ಸೆರಗನ್ನು ಹಿಡಿದಿತ್ತ, ಮತ್ತ ಮತ್ತ ಬೆರಗಿಲೆ ಬಿಡುತ್ತಿತ್ತ. ಒಂದು ಮನದ ಗಿಳಿ ಹಿಂದ ನೆಳ್ಳಿಗೆ ಬೆನ್ನಿಲೆ ಬರಲಿತ್ತ, ತನ್ನ ಮೈಮನ ಮರೆತಿತ್ತ. ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ, ಆಗ ಸಂಜೆಯಾಗಿತ್ತ, ಆಗ ಸಂಜೆಯಾಗಿತ್ತ. ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿಯ ಕುರಿತಾಗಿ ಸ್ವರಚಿತ ಕವನವನ್ನು ಪ್ರಸ್ತುತ ಪಡಿಸಲಿದ್ದಾರೆ ಶ್ರೀಮತಿ ಇಂದಿರಾ. ಜ್ಞಾನ ದೇಗುಲಗಳಲ್ಲಿ ಜ್ಞಾನಾರ್ಜನೆಗೆ ಹುರಿದುಂಬಿಸುವ ಬೆಳಕನ್ನು ನೀಡೋಣ. ಭಕ್ತಿಭಾವಗಳ ಮೇಳೈಸಲು ದೇಗುಲ ಮಸೀದಿಗಳಿಗೆ ದೀಪವನ್ನು ಬೆಳಗಿಸೋಣ. ಮಣ್ಣಿನ ಮಕ್ಕಳ ಶ್ರಮದ ಜೀವಕ್ಕೆ ತಂಪೆರೆಯಲು ಪೈರುಗಳಿಗೆ ನೀರುಣಿಸೋಣ. ದೇವದೂತರಂತೆ ಕಾರ್ಯಗೈಯುವ
ವೈದ್ಯೋ ನಾರಾಯಣನಿಗೆ ಉಸಿರಾಗಲು ಸಹಕರಿಸೋಣ. ದೇಶೋದ್ಧಾರವಾಗುವ ಕೈಗಾರಿಕೆಗಳಿಗೆ ಭವಿಷ್ಯವೆಂಬ ಬೆಳಕನ್ನು ವಿದ್ಯುತ್ ರೂಪದಲ್ಲಿ ನೀಡೋಣ. ಅಂಧಕಾರವ ತೊಡೆಯುವ, ಮೌಢ್ಯತೆಯ ಮೆರೆಯುವ, ಭೇದ ಭಾವವಿಲ್ಲದ ಬೆಳಕಿನ ಕಂಪನಿಯು ನಮ್ಮ ಹೆಮ್ಮೆಯ ಕಂಪನಿ. ಈಗ ಕೇಳಿ ಕನಕದಾಸರ ಕೃತಿಯನ್ನು ಹಾಡಲಿದ್ದಾರೆ ಶ್ರೀಮತಿ ತಾರಾ. ತೋರಿದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೇಕಿನ್ನು ಅರಿತು ಪೇಳುವೆನಯ್ಯ. ತೋರಿದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೇಕಿನ್ನು ಅರಿತು ಪೇಳುವೆನಯ್ಯ. ತೋರಿದು ಜೀವಿಸಬಹು ತೋರಿದು ಜೀ ಶ್ರೀಮತಿ ರೇಣುಕಾ ಅವರಿಂದ ಒಂದು ಜೋಕ್ಸ್. ಒಬ್ಬ ಗಂಡ ಒಂದಿನ ಊಟ ಮಾಡ್ತಿರ್ತಾನ್ರಿ, ಅವನ್ ಸಾಂಬಾರ್ನಾಗ ಏನಂದ್ರೆ 2 ರೂಪಾಯಿ ಚೇಂಜ್ ಸಿಕ್ಬಿಡ್ತದ. ಅದಕ್ಕ ಗಂಡ ಹೇಳ್ತಾನ, ಏನಿದು ಸಾಂಬಾರ್, ಎಂತ ಸಾಂಬಾರ್ ಮಾಡಿದಿ, ಇದ್ರಾಗ 2 ರೂಪಾಯಿ ಚೇಂಜ್ ಸಿಕ್ಕದಲ್ಲ ಅಂತ. ಅದಕ್ಕ ಹೆಂಡತಿ ಬಾಳ ಸಿಟ್ಟಿಲೆ ಹೇಳ್ತಾಳ, ಏನ್ರಿ ನಿಮಗ ಬಾಳ ವಯಸ್ಸಾಗ್ಯದ ಕಾಣಿಸ್ತದ, ನಿನ್ನೆ ನೀವು ನನಗೇನು ಹೇಳಿರಿ ಜರ ನೆನಪು ಮಾಡ್ಕೋರಿ, ಅಡಿಗೆದಾಗ ಚೇಂಜ್ ಇರ್ಲಿ ಅಂದಿರ್ ನೀವು, ಅದಕ್ಕ ನಾ ಇವತ್ತ ಸಾಂಬಾರ್ನಾಗ 2 ರೂಪಾಯಿ ಚೇಂಜ್ ಹಾಕಿನಿ, ನಾಳಿಗೆ 5 ರೂಪಾಯಿ ಚೇಂಜ್ ಹಾಕ್ತೀನಿ, ನಾಡ್ದ 1 ರೂಪಾಯಿ ಚೇಂಜ್ ಹಾಕ್ತೀನಿ, ಫುಲ್ ಚೇಂಜ್, ಏನಂತೀರಿ, ನಾ ಬಾಳ ಶಾಣೆ ಇದ್ದೀನಿ ಹೌದಿಲ್ಲೋ. ವಿದ್ಯುತ್ ಉಳಿತಾಯ ಹಾಗೂ ವಿದ್ಯುತ್ ಅಪಘಾತಗಳ ಕುರಿತು ಕಿರುನಾಟಕ ಶ್ರೀಮತಿ ಮಂಜುಳಾ ಜೋಶಿ, ಶ್ರೀಮತಿ ಸಿದ್ದಮ್ಮ, ಶ್ರೀಮತಿ ಗಾಯತ್ರಿ ಹಾಗೂ ಶ್ರೀಮತಿ ಕಲಾವತಿ ಅವರಿಂದ. ಬರ್ರಿ ಕಲ್ಲಮ್ಮಕ್ಕೋರು, ನಿಮ್ ಮನೀದ್ ಕರೆಂಟ್ ಬಿಲ್ ಎಷ್ಟ್ ಬಂದದ್ರಿ? ಈ ತಿಂಗಳ ನಮ್ ಮನಿ ಕರೆಂಟ್ ಬಿಲ್ ನೋಡಿ 17 ಬಂದದ್ ನೋಡ್ರಿ ಅಕ್ಕೋರು. ಯಾಕ್ರಿ ಸಂಗಮ್ಮಕ್ಕೋರ ಎಷ್ಟ್ ಬಂದದ್ರಿ? 1,000 ಬಂದದ್ ನೋಡ್ರಿ. ಅಂತಾದ ನಾವ್ ಏನ್ ಹಚ್ತೀವ್ರಿ, ಅದೇ ಲೈಟ ಫ್ಯಾನ ಮತ್ ಜರ ಸಂಜಿಗಿ ಟಿವಿ ಅಷ್ಟೇ ರೀ. 1,000 ಬಂದದ್ ನೋಡ್ರಿ ಅಕ್ಕೋರು. ಅಯ್ಯೋ ಇಲ್ಲೋಡ್ರಿ ಸಂಗಮ್ಮಕ್ಕೋರೆ, ನಾವು ನಮ್ ಮನ್ಯಾಗ ಎಲ್ಲಾ ಅದೇನೋ LED ಬಲ್ಬ್ ಅಂತಲ್ಲ, LED LEDನೋ ಅಂತ ಹೇಳ್ತಾರ ಅದಕ್ಕ, ಮನ್ಯಾಗ ನಾವ್ ಎಲ್ಲಾ ಕಡೆ ಅವೇ ಹಾಕಿವಿ. ಮಿಕ್ಸರು ಫ್ಯಾನ್ ಕೂಲರು ಎಲ್ಲಾ ಅದೇನೋ ಮಾರ್ಕ್ ಇದ್ದಿದ್ದು ತಂದ ನನ್ ಗಂಡ. ಇಂಥದ್ರಾಗೆಲ್ಲ ನನ್ ಗಂಡ ಬಹಳ ಶಾಣೆ, ಅಂದಂಗ ಅದು ISI ಮಾರ್ಕ್ ಅಂತ ನೋಡ್ರಿ, ಈಗ ನೆನಪಾಯ್ತು ನನಗ. ಹಾಂಗಾಗಿ ಲೈಟ್ ಬಿಲ್ ಕಡಿಮೆ ಹೊಂಟದ್ ನೋಡ್ರಿ ಸಂಗಮ್ಮಕ್ಕೋರು. ಹೌದೇನ್ರಿ, ಇನ್ ಮ್ಯಾಲ ನಾನು ನಮ್ ಮನ್ಯಾಗ ಎಲ್ಲಾ LED ಬಲ್ಬ್ ತಗೊಂಡ್ ಬಂದ್ ಹಾಕ್ರಿ ಅಂತ ನನ್ ಗಂಡಗ ಹೇಳ್ತೀನ್ರಿ, ಎಲ್ಲಾ ನಾನೇ ಹೇಳ್ಬೇಕು ನನ್ ಗಂಡಗ. ಮತ್ ನೋಡ್ರಿ ಅಕ್ಕೋರು, ನಾವು ಸುಮ್ನೆ ಎಲ್ಲಾ ಕಡೆ ಲೈಟ್ ಹಾಕಿ ಫ್ಯಾನ್ ಹಚ್ಚಿಟ್ರ ಕರೆಂಟ್ ಬಿಲ್ನು ಜಾಸ್ತಿ ಬರ್ತದ, ಆಮೇಲೆ ಕರೆಂಟ್ನು ವೇಸ್ಟ್ ಆಗ್ತದ. ಮೊದಲ ನನ್ ಸೊಸಿನು ಲೈಟ್ ಫ್ಯಾನ್ ಎಲ್ಲಾ ಹಾಕಿಟ್ಟು ಕಟ್ಟಿ ಕುತ್ತು ಕತಿ ಹೇಳ್ತಿದ್ಳು. ಅಕ್ಕಿಗೆ ನಂಬರ್ ಮ್ಯಾಲ ತಗೊಂಡ್ ಮ್ಯಾಲೆ ಈಗ ಕರೆಕ್ಟ್ ಆಗಿ ಬರ್ಲಾತದ್ ನೋಡ್ರಿ ಲೈಟ್ ಬಿಲ್ ಅಂದಂಗ. ಸಂಗಮ್ಮಕ್ಕೋರೆ ನಿಮ್ ಸೊಸಿ ಹೆಂಗ್ರಿ? ಅದನ್ಯಾಕ್ ಕೇಳ್ತೀರಿ, ಎಲ್ಲಾ ಮನ್ಯಾಗ ಲೈಟ್ ಫ್ಯಾನ್ ಚಾಲು ಇಟ್ಟು ಓಡಾಡ್ತಾಳ. ತಡ್ರಿ ಈಗ ನಾನು ಹೋಗಿ ಜರ ಚಂದ ಬಸ್ತಾನೆ ಮಾಡ್ತೀನ್ರಿ ಅಕ್ಕಿಗೂ ಲೈಟ್ ಕಡಿಮೆ ಉರ್ಸಂತ. ಹಾ
ಮತಿ ಮಾಡ್ರಿ, ಇದು ಎಂತದೈತ್ರಿ ಅವೋ, ಬರ್ರಿ ಹಾಕೋರಿ, ನೀವು ಬರ್ರಿ, ಏನಾಯ್ತು ನೋಡ್ರಿ, ಇದು ಎಂತದೈತ್ರಿ, ನನ್ನ ಆಕಳು ಐತ್ರಿ, ಕರೆಂಟ್ ಹತ್ ನನ್ನ ಆಕಳು ಸತ್ತೈತ್ರಿ, ಊರ್ ಮಕ್ಕಳೆಲ್ಲ ನನ್ನ ಆಕಳು ಹಾಲು ಕುಡ್ದೇ ಬೆಳೆದಿವ್ರಿ, ಬರ್ರಿ ಹಾಕೋರಿ, ಇದು ಎಂತ ಕರೆಂಟ್ ರೀ, ಕೆ ಬಿ ಮೇಡಮ್ ಅವ್ರು ಹೇಳಿದ್ರಿ ಬಿ, ನಾ ಮಾತೇ ಕೇಳಿಲ್ರಿ, ಆಕಳು ಸತ್ತೈತಲ್ರಿ ಹಾಕೋರಿ. ಅಯ್ಯೋ ಯಾಕ್ರಿ, ಯಾರೋ ಅಳ್ಳಕತ್ತಾರ, ಬರ್ರಿ ನೋಡಮ್ಮ ನಡ್ರಿ, ಸಂಗಮಕ್ಕೋರೆ ನಡ್ರಿ, ಸಂಗಮಕ್ಕೋರೆ ಬರ್ರಿ, ಸಮಾಧಾನ ಮಾಡ್ಕೋರಿ, ಸಮಾಧಾನ ಮಾಡ್ಕೋರಿ, ಮಲ್ಲಮ್ಮಕ್ಕೋರೆ ಹಾಕೋರೆ, ನಾನ್ ಬಂಗಾರ ಅಂತ ಹಾಕೋಡ್ರಿ ನೋಡ್ರಿ ಹಾಕೋರೆ, ಇದು ಎಂತದೈತ್ ನೋಡ್ರಿ. ಅಲ್ರಿ ಮಲ್ಲಮ್ಮಕ್ಕೋರೆ, ನಿಮ್ಗ ಎಷ್ಟ್ ಸಲ ಕೇವಿದ ಕೆಲ್ಸ ಮಾಡ ಮೇಡಮ್ ಹೇಳ್ಯಾರ, ಲೈಟ್ ಕಂಬಕ್ಕ ನಿಮ್ ಆಕಳ ಕಟ್ಟಬೇಡ ಅಂತ. ಇನ್ನ ದೇವ್ರ ದೊಡ್ಡವ, ಆಕಳ ಮೇಲೆ ಹೋಯ್ತು, ನಿಮಗೇನು ಆಗಿಲ್ಲ. ಇನ್ನೇನು ಅಂತ ಮಾಡಲ್ರಿ ಅಕ್ಕೋರೆ, ಯಾರು ದನಗಳು ಕಟ್ಟಬೇಡ ಅಂತ ಬೇಡ್ಕೋತೀನಿ ಎಲ್ಲರ ಬಳಿ, ಕೆ ಬಿ ಮೇಡಮ್ ಅವ್ರು ಹೇಳಿದೆ ಕೇಳ್ತೀನಿ ಅಕ್ಕೋರೆ. ಮತ್ತ ನಿಮ್ ಮನಿ ಮುಂದಿಂದ ಗಿಡಕ್ಕ ವೈರ್ ಹತ್ಲತ್ತದ, ಅದು ನೀವೇ ಕಟ್ ಮಾಡಂಗಿದ್ದೀರಿ, ಜೆಸ್ಕಾಮ್ನವ್ರಿಗೆ ಫೋನ್ ಮಾಡ್ರಿ, 1912 ಫೋನ್ ಮಾಡಿದ್ರ ಅವರೇ ಬಂದು ಆ ಟೊಂಗಿದು ಕಟ್ ಮಾಡ್ತಾರ. ನೀವ್ ಹೇಳಿದೆ ಕೇಳ್ತೀನಿ ಅವ್ವ ತಾಯಿ, ನಾ ಇಂಥದ ಹೆಂಗ್ ಮಾಡ್ತೀನಿ, ಇಂಥ ದೊಡ್ಡ ನಮಗ್ ಧೋಕಾ ಆಯ್ತಲ್ರಿ, ಕರೆಂಟ್ ಆಫೀಸ್ನವ್ರಿಗೆ ಫೋನ್ ಮಾಡ್ತೀನಿ. ಸಮಾಧಾನ ಮಾಡ್ಕೋರಿ ಮಲ್ಲಮ್ಮಕ್ಕೋರೆ, ಸಮಾಧಾನ ಮಾಡ್ಕೊಳ್ರಿ ಮೇಡಮ್ ಹೊಂಟಾರ ನೋಡ್ರಿ, ಈಗ ಕೆ ಬಿ ಮೇಡಮ್ ಅವರೇ ಹೊಂಟಾರ, ನಮಸ್ಕಾರ ಮೇಡಮ್, ಬರ್ರಿ ಬರ್ರಿ ಮೇಡಮ್ ಅವರೇ, ನಾನು ಹಾಕೊಳ್ರಿ ಮೇಡಮ್, ಸಮಾಧಾನ ಮಾಡ್ಕೋ ಬೈ, ಜರ ಸಮಾಧಾನ ಮಾಡ್ಕೋ, ಮಾಡ್ಕೋಬೇಕ್ರಿ ಮೇಡಮ್ ಅವರೇ, ನನ್ನ ಬಂಗಾರ ಅಂತ ಹಾಕೊಡ್ರಿ ಮೇಡಮ್ ಅವರೇ, ಸಮಾಧಾನ ಮಾಡ್ಕೋ. ಇಲ್ಲಿ ನೋಡು, ನಿನ್ಗೆ ಎಷ್ಟ್ ಸಲ ಹೇಳಿನ್ ಹೇಳು, ವಿದ್ಯುತ್ ಕಂಬಕ್ಕ ನಿಮ್ ಕುರಿ ಆಕಳು ಯಾವ್ದೇ ಸಾಕು ಪ್ರಾಣಿ ಕಟ್ಟಬೇಡ ಅಂತ, ಮತ್ತ ನಿಮ್ ಬಟ್ಟೆ ಎಲ್ಲಾನು ವೈರ್ಗೆ ಒಣಕಕ್ ಹೋಗ್ಬೇಡ್ರಿ ಅಂತ ಹೇಳಿ ನಿಲ್ಲೋ. ಮೇಡಮ್ ಹೇಳಿರಿ ಮೇಡಮ್ ಅವ್ರೆ, ತಪ್ಪಾಯ್ತ್ರಿ ಮೇಡಮ್ ಕೇಳದೆ ಮೇಡಮ್ ಅವ್ರೆ, ನನ್ನ ಆಕಳು ಐತ್ರಿ ಮೇಡಮ್ ಅವ್ರೆ. ಈಗೇನಾಗ್ಯದ ಆಗ ಹೋಗ್ಯದ, ಇನ್ ಮುಂದಾದ್ರೂ ಹಿಂಗ್ ಮಾಡಕ್ ಹೋಗ್ಬೇಡ್ರಿ ಮೇಡಮ್ ಅವ್ರೆ, ಇಂತ ದೊಡ್ಡದು ಹೋಗ್ಕಾದ್ಮೇಲೆ ಇನ್ನೊಮ್ಮೆ ಅಂತದ್ ಮಾಡಲ್ರಿ ಮೇಡಮ್ ಅವ್ರೆ. ನಿಮ್ ಮನಿ ಮುಂದ ಒಂದ್ ಟಿಸಿ ಸುತ್ತ ಬೇಲಿನೂ ಹಾಕಿದ್ದದ, ಆ ಟಿಸಿಗೆ ಮತ್ ಹೋಗಿ ನಿಮ್ ಪ್ರಾಣಿ ಆಕಳ ಆಯ್ತು ಕುರಿ ಆಯ್ತು ಮತ್ ಏನಾರ ನೋಡಿದ್ರಿ ಮಾಡಿದ್ರಿ ಅಂದ್ರ ಅವ್ನ ಅಲ್ಲಿಂದ ಓಡ್ಸೋದ್ ಕಲೀರಿ, ಅದ್ ಕಟ್ಟಕ್ ಹೋಗ್ಬೇಡ್ರಿ. ಇಲ್ರಿ ಮೇಡಮ್, ನೀವ್ ಹೇಳಿದೆ ಕೇಳ್ತೀನಿ ಮೇಡಮ್ ಅವ್ರೆ, ಕೆ ಬಿ ಮೇಡಮ್ ಕೇಳ್ಯಾರ ಬಟ್ಟಿಗೆ ನನ್ ಬಂಗಾರ ಅಂತ ಆಕಳ ಕಳ್ಕೊಂಡ್ರಿ ಮೇಡಮ್ ಅವ್ರೆ. ಆಯ್ತು, ಆಕಳ ಬಗ್ಗೆ ಆಮೇಲೆ ವಿಚಾರ ಮಾಡೋಣಂತ, ಈಗ ಸದ್ಯಕ್ ಒಂದ್ ತಿಳ್ಕೊರಿ, ವಿದ್ಯುತ್ ಉಳಿಸೋದು ಮುಂದಿನ ಪೀಳಿಗೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡೋದು ತಿಳಿಸೋದು ನಮ್ ಆದ್ಯ ಕರ್ತವ್ಯದ. ನಮ್ ಕರ್ತವ್ಯದ ಬಗ್ಗೆ ತಿಳ್ಕೊಂಡು ನಿಮ್ ಮುಂದಿನ ಪೀಳಿಗೆ ಕೂಡ ಅದ್ರ ಬಗ್ಗೆ ಪೂರಾ ಮಾಹಿತಿಯನ್ನು ಕೊಡೋದು ಕಲೀರಿ. ಆಯ್ತು ಮೇಡಮ್ ಅವ್ರೆ, ನೀವ್ ಹೇಳದಂಗೆ ಕೇಳ್ತೀರಿ ಮೇಡಮ್ ಅವ್ರೆ. ನಾವೆಲ್ಲರೂ ಸುರಕ್ಷಿತವಾಗಿ ಮಿತವಾಗಿ ವಿದ್ಯುತ್ ಬಳಸೋಣ ಹಾಗೂ ಮುಂದಿನ ಪೀಳಿಗೆಗೆ ಇದನ್ನು ಉಳಿಸೋಣ. ವಿದ್ಯುತ್ ಉಳಿತಾಯ ಹಾಗೂ ವಿದ್ಯುತ್ ಅಪಘಾತಗಳ ಕುರಿತು ಕಿರುನಾಟಕ ಕೇಳಿದಿರಿ. ಇನ್ನು ಮುಂದೆ ಜನಪದ ಗೀತೆ ಪ್ರಸ್ತುತಪಡಿಸುತ್ತಿರುವವರು ಕುಮಾರಿ ಉಷಾ, ಶ್ರೀಮತಿ ಉಮಾದೇವಿ, ಕುಮಾರಿ ಪುಷ್ಪ ಮತ್ತು ಶ್ರೀಮತಿ ಮಂಜುಳಾ ರೆಡ್ಡಿ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮ್ಯಾಲೆ, ಅಂದದ ಚಂದದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಅಂದದ ಚಂದದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ.
ಇದುವರೆಗೆ ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿಯ ಮಹಿಳಾ ಸಿಬ್ಬಂದಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಸಹಕಾರ ಶ್ರೀಮತಿ ಅನುಪಮಾ. ಭಾಗವಹಿಸಿ ನಿರೂಪಿಸಿದವರು ಶ್ರೀಮತಿ ರೇಣುಕಾ. ಸಂಕಲನ ಮಲ್ಲಮ್ಮ ಟಿ ಬುಳ್ಳ. ಪ್ರಸ್ತುತಿ ಡಾಕ್ಟರ್ ಸದಾನಂದ ಪೆರ್ಲಾ. ವನಿತಾ ವಿಹಾರ ಕಾರ್ಯಕ್ರಮ ಮೂಡಿಬಂತು. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.